ಕೆಲ ದಿನಗಳ ಹಿಂದಷ್ಟೇ ರಾಕಿಂಗ್ ಸ್ಟಾರ್ ಯಶ್ ಟಾಲಿವುಡ್ ನ ಯಂಗ್ ರೆಬಲ್ ಸ್ಟಾರ್ ಪ್ರಭಾಸ್ ರನ್ನ ಭೇಟಿ ಮಾಡಿದ್ರು. ಮುಂಬೈನಲ್ಲಿ ಪ್ರಭಾಸ್ ರನ್ನ ಯಶ್ ಮೀಟ್ ಮಾಡಿದ್ದು, ಜೊತೆಗೆ ಊಟ ತಿಂಡಿ ಮಾಡಿ ಕೆಲ ಕಾಲ ಸಿನಿಮಾಗಳ ಬಗ್ಗೆ ಮಾತುಕತೆ ಮಾಡಿದ್ದಾರೆ. KGF ಬಗ್ಗೆ ಪ್ರಭಾಸ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಯಶ್ ರನ್ನ ಎರಡನೇ ಪ್ರಭಾಸ್ ಅಂತ ಕೆಲವು ಮಾಧ್ಯಮಗಳು ಕರೆದಿದ್ವು. ಈ ಬಗ್ಗೆ ಮಾತನಾಡಿದ ಯಶ್, ನಾನು ಎರಡನೇ ಪ್ರಭಾಸ್ ಅಲ್ಲ, ಮೊದಲನೆಯ ಯಶ್ ಅಂತ ನಗುತ್ತಾ ಉತ್ತರ ನೀಡಿದ್ರು. ಈಗ ಮತ್ತೊಂದು ಸುದ್ದಿ ಕೇಳ್ಬರ್ತಾ ಇದೆ, ಇವರನ್ನ ಜೊತೆಯಾಗಿ ನೋಡಿದವರು ಇಬ್ರು ಒಟ್ಟಿಗೆ ನಟಿಸಿದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ರು. ಇದೀಗ ಕನಸು ನನಸಾಗುವ ಸೂಚನೆ ಸಿಗ್ತಾ ಇದೆ. ಇವರಿಬ್ರು ಒಟ್ಟಾಗಿ ನಟಿಸೋಕೆ ಸಿದ್ಧತೆ ನಡೆಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. KGF ಸಿನಿಮಾ ರಾಕಿಂಗ್ ಸ್ಟಾರ್ ಯಶ್ ರನ್ನ ಉತ್ತುಂಗಕ್ಕೆ ಕೊಂಡೊಯ್ದಿದೆ. ಯಾವುದೇ ಬೆನ್ನೆಲುಬು ಇಲ್ಲದೆ ಚಿತ್ರರಂಗದಲ್ಲಿ ಚಲದಂಕ ಮಲ್ಲನಾಗಿ ಯಶ್ ಗೆದ್ದಿದ್ದಾರೆ. ಕನ್ನಡದಲ್ಲಿ ಯಶ್ ಯೂತ್ ಐಕಾನ್ ಆದ್ರೆ ತೆಲುಗಿನಲ್ಲಿ ಪ್ರಭಾಸ್. ಪ್ರಭಾಸ್ ಅವರ ಫ್ಯಾನಿಸಂ ತುಂಬಾ ದೊಡ್ಡದಿದೆ. ಪ್ರಭಾಸ್ ಅವರ ಸಿನಿಮಾಗಳಲ್ಲಿ ಗೆಲುವಿನ ಸಂಖ್ಯೆ ಹೆಚ್ಚು. ಇದೀಗ ಈ ಇಬ್ರು ಘಟಾನುಘಟಿ ನಟರನ್ನ ಒಂದೇ ಫ್ರೇಮ್ ನಲ್ಲಿ ತರುವ ಪ್ರಯತ್ನ ನಡೆದಿದೆ ಅಂತ ತಿಳಿದು ಬಂದಿದೆ. ಕನ್ನಡದಲ್ಲಿ ರಾಕಿಂಗ್ ಸ್ಟಾರ್ ಹೇಗೋ, ತೆಲುಗಿನಲ್ಲಿ ಪ್ರಭಾಸ್. ಇವರಿಬ್ಬರನ್ನ ಒಟ್ಟಾಗಿ ಸೇರಿಸಿ ಸಿನಿಮಾ ಮಾಡುವ ಸಾಹಸಕ್ಕೆ ಖ್ಯಾತ ನಿರ್ದೇಶಕ ರಾಜ್ಕುಮಾರ್ ಹಿರಾನಿ ಮುಂದಾಗಿದ್ದಾರಂತೆ. ಮೂಲಗಳ ಪ್ರಕಾರ ಯಶ್ ಪ್ರಭಾಸ್ ಕತೆ ಕೇಳಿ ಮೆಚ್ಚಿಕೊಂಡಿದ್ದಾರಂತೆ. ಇಷ್ಟರಲ್ಲೇ ಅಧಿಕೃತ ಮಾಹಿತಿ ಹೊರಹಾಕಲು ಚಿತ್ರತಂಡ ಸಿದ್ಧತೆ ನಡೆಸಿದೆ. ಅಲ್ಲದೆ ಇದೇ ಕಾರಣಕ್ಕೆ ಮುಂಬೈನಲ್ಲಿ ಯಶ್ ಪ್ರಭಾಸ್ ಭೇಟಿಯಾಗಿದ್ರು ಎಂಬ ಮಾಹಿತಿ ಕೂಡ ಲಭಿಸಿದೆ. ನಿಜವಾಗ್ಲೂ ರಾಜ್ಕುಮಾರ್ ಹಿರಾನಿ ಜೊತೆ ಯಶ್ ನಟಿಸೋದು ಕನ್ಫರ್ಮ್ ಆದ್ರೆ ಅದೊಂದು ದೊಡ್ಡ ಸಾಧನೆ. ಕನ್ನಡದ ನಟನೊಬ್ಬ ಇಂತಹ ಸಾಧನೆ ಮಾಡ್ತಿರೋದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲೂ ಗ್ರೇಟ್ ಡೈರೆಕ್ಟರ್ ಹಿರಾನಿ ಸಿನಿಮಾದಲ್ಲಿ ನಟಿಸೋದು ಇತಿಹಾಸ ಪುಟದಲ್ಲಿ ಸೇರುವಂತದ್ದು. ಅಲ್ಲದೆ ಸಿನಿಮಾಕ್ಕೆ ದೇಶ ಭಾಷೆಯ ಹಂಗಿಲ್ಲ ಅನ್ನೋದು ಸಾಬೀತಾಗುತ್ತೆ. ಇನ್ನು ರಾಜ್ಕುಮಾರ್ ಹಿರಾನಿ ಬಾಲಿವುಡ್ ನ ಸ್ಟಾರ್ ಡೈರೆಕ್ಟರ್. ಮುನ್ನಾಬಾಯ್, MBBS, 3 Idiots, PK ರಾಜ್ಕುಮಾರ್ ಅಂತಹ ಹಿಟ್ ಸಿನಿಮಾಗಳನ್ನ ಹಿರಾನಿ ನೀಡಿದ್ದಾರೆ.